ಕೊಟ್ಟಿದ್ದೀರಾ. ಹಾಗಾಗಿ ಆ ಕಾಂತಾರದ ಸಕ್ಸಸ್ ಅಣ್ಣವ್ರು ಹೇಳೋದಾಗಿ ಅಭಿಮಾನಿ ದೇವರುಗಳಿಗೆ ಅರ್ಪಿಸಿದ್ದೀನಿ. ಜೊತೆಗೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆನೂ ಹೇಳಿದ್ದೆ, ರಿಲೀಸ್ಗಿಂತ ಆದ್ಮೇಲೂ ಹೇಳಿದ್ದೀನಿ, ಇಷ್ಟು ದೊಡ್ಡ ಸಕ್ಸಸ್ ಆಗಿದೆ ಇವತ್ತು. ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಮಾಡುವಂಥ ಕೆಲಸ ಆಗಲಿ, ಈ ಸಿನಿಮಾ ಆಗಲಿ, ಇವೆಲ್ಲವನ್ನು ನಾನು ಅಪ್ಪು ಸರ್ಗೆ ನಾನು ಅರ್ಪಣೆ ಮಾಡ್ತೀನಿ ಅಂತ ಹೇಳಿದ್ದೆ. ಅಂತ ಒಂದು ಪುನೀತ ನಮನ ಅಪ್ಪು ಸರ್ಗೆ ಒಂದು ನಮನವನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದೀರಾ, ತುಂಬಾ ಸಂತೋಷ ಆಯ್ತು. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಅಥವಾ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ಜನ ನೋಡಲ್ಲ ಅನ್ನುವಂತ ಒಂದು ಮಾತನ್ನೇ ನೀವು ಸುಳ್ಳು ಹಾಕ್ಸಿ ಇಷ್ಟು 50 ದಿನಗಳಿಗೆ ಹೆಚ್ಚು 75 ದಿನ ಆಗ್ತಾ ಬಂತು, ಇಷ್ಟು ಥಿಯೇಟರ್ ಅಲ್ಲಿ ಇಷ್ಟು ಹೌಸ್ಫುಲ್ ಪ್ರದರ್ಶನವನ್ನ ಕೊಟ್ಟಿದ್ದೀರ ನೀವು ಅಂತಂದ್ರೆ ನಿಮಗೆ ನಾವು ಯಾವತ್ತೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದೀರ ನೀವು. ಇನ್ನು ಹೆಚ್ಚೆಚ್ಚು ಈ ತರದ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡುವಂತಹ ಪ್ರಯತ್ನದಲ್ಲಿ ನಾವು ಕೆಲಸಕ್ಕೆ ಮುಂದುವರಿತೀವಿ. ಕೆ ಆರ್ ಪುರಂ ನನಗೇನು ತುಂಬಾ ಏನು ಹೊಸ್ತೇನಲ್ಲ, ಯಾಕಂದ್ರೆ ನಾನು ತುಂಬಾ ವೈದ್ಯರಿಗೆ ಮತ್ತು ಕೆ ಆರ್ ಪುರಂ ಸುಮಾರು 2004